ಅರವಿಂದ್ ಲಿಂಬಾವಳಿಯ ಹೆಸರನ್ನ ಬರೆದಿಟ್ಟು ಅರವಿಂದ್ ಲಿಂಬಾವಳಿ ಮತ್ತು ಇತರೆ ಆರು ಜನ ಪಿಸ್ತೂಲ್ನಲ್ಲಿ ಹೊಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಅವರು ಅವರ ಪತ್ರದ ಬಗ್ಗೆ ಈಗಾಗಲೇ ಎಫ್ ಐ ಆರ್ ಆಗಿದೆ, ಇನ್ಕ್ವೈರಿ ಆಗ್ತದೆ ಸರ್. ಈಗ ಅವರು ಅಭಿಯಾನ ತಗೊಳ್ತಾರೆ ಅಂತ ನಮ್ಮ ಪೊಲೀಸರು ಯಾರನ್ನೂ ಅರೆಸ್ಟ್ ಮಾಡಲ್ಲ. ಹಾಗಂತೇಳಿ ನಾವು ಯಾರನ್ನು ಹೇಳ್ತೀವಿ ಅಂತೇಳಿ ನಮ್ಮ ಪೊಲೀಸರು ಅರೆಸ್ಟ್ ಮಾಡದೆ ಇರೋದೂ ಇಲ್ಲ. ಕಾನೂನು ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ. ಕಾಯ್ದೆ ಪ್ರಕಾರ ಅವರು ಅಪರಾಧಿ ಆದರೆ ಯಾರು ಬೇಕಾದಾಗಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಕಾಯ್ದೆ ಪ್ರಕಾರ ಇನ್ವೆಸ್ಟಿಗೇಷನಲ್ಲಿ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಗೊತ್ತಿಲ್ಲ, ಏನೋ ವ್ಯವಹಾರಗಳಿದ್ದಾವೆ ಏನು ಅಂತೇಳಿ ಹೇಳಿ ಗೊತ್ತಿಲ್ಲ. ಅವ್ರ ಬಗ್ಗೆನೂ ಅವರ ಮಿಸ್ಸಸ್ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳುವಂಥದ್ದು ನಿನ್ನೆ ನಿಮ್ಮ ಮೀಡಿಯಾದಲ್ಲಿ ಕೇಳಿದೆ ನಾನು. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗ್ತದೆ. ಅಲ್ಲ ನೋಡ್ಬೇಕು, ಈಗ ಈ ಹಂತದಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ಅಲ್ಲ ನಿಜವಾಗ್ಲೂ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರೆ ಬರ್ತಾರೆ, ಅರೆಸ್ಟ್ ಮಾಡ್ತೀವಿ. ಆಗಲೇ ಏನೂ ತೊಂದರೆ ಇಲ್ಲ, ಅವ್ರ ಶಾಸಕರಾಗಲಿ ಮಂತ್ರಿ ಆಗಿರಲಿ ಯಾರು ಅಪರಾಧದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಬಿಡೋದಿಲ್ಲ. ಆದರೆ ಭಾಗವಹಿಸ್ದೇನೆ ಯಾರೋ ಏನೋ ಬರೆದಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಒಬ್ಬರನ್ನ ಅರೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಪೊಲೀಸಿಗೆ ಕೆಲವು ಕಾನೂನು ನಿಬಂಧನೆಗಳಿದ್ದಾವೆ, ಆ ರೀತಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ.